ಯಾರು ಹೇಳಿದ್ರಣ್ಣ? ಸಿದ್ದರಾಮಯ್ಯನವ್ರು ನನ್ನ ಸಲಹೆ ಕೇಳಿದ್ರೆ ನಾನು ಕೊಡ್ತೇನೆ. ಈಗ ಸದ್ಯಕ್ಕೆ ಆ ಸಲಹೆ ಕೇಳಿಲ್ಲ, ನಾನು ಕೊಡ್ತಕ್ಕಂಥ ಅವಶ್ಯಕತೆಯನ್ನ ಪ್ರಶ್ನೆನೂ ಉದ್ಭವ ಆಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ, ನಾವು ವಿರೋಧ ಪಕ್ಷದಲ್ಲಿದ್ದೇವೆ, ಹಾಗಾಗಿ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನೋಡ್ರಿ, ಈ ಅಫ್ಕೋರ್ಸ್ ಇವತ್ತು ನಾನು ರಾಜ್ಯದ ಅಧ್ಯಕ್ಷ ಆದಮೇಲೆ ಚಾಲೆಂಜಸ್ ಇದ್ದೇ ಇರ್ತದೆ, ಸವಾಲುಗಳು ಇದ್ದೇ ಇರ್ತದೆ. ಸವಾಲುಗಳು ಬಂದಾಗ ಅದನ್ನು ಬೆನ್ ತೋರಿಸಿ ಓಡೋಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾನು ಕೂಡ ಯಡಿಯೂರಪ್ಪರ ರಾಜಕಾರಣವನ್ನು 99ರಿಂದ ನಾನು ಕೂಡ 10ರಿಂದ ನೋಡ್ಕೊಂಡು ಬಂದಿದ್ದೇನೆ. ಯಾವ ರೀತಿ ತಂದೆಯವರು ತಮ್ಮ ರಾಜಕೀಯ ಜೀವನದಲ್ಲಿ ಏಳು ಬೀಳುಗಳ ಮಧ್ಯನೂ ಕೂಡ ಸಮಸ್ಯೆಗಳು ಬಂದಾಗ ಓಡಿ ಹೋಗ್ತಕ್ಕಂಥ ಕೆಲಸ, ಬೆನ್ನು ತೋರಿಸಿ ಓಡೋಗ್ತಕ್ಕಂಥ ಕೆಲಸ ಯಡಿಯೂರಪ್ಪರು ಮಾಡಲಿಲ್ಲ. ನಾನು ಯಡಿಯೂರಪ್ಪರ ಮಗ, ರಾಜ್ಯದ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ, ಎಲ್ಲ ಹಿರಿಯರು ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಓಡೋಗ್ತಕ್ಕಂಥ ಪ್ರಶ್ನೆನೇ ಅಲ್ಲ. ನನ್ನ ಹುಬ್ಳಿಲೂ ಕೂಡ ಹೇಳಿದ್ದೀನಿ, ಲಂಬಿ ರೇಸ್ಕ ಗೋಡಾಮು ಅಂತ ಹೇಳಿದ್ದೀನಿ. ಹಾಗಾಗಿ ನನಗೆ ತಾಳ್ಮೆ ಇದೆ. ನಮ್ಮ ಉದ್ದೇಶ ಒಂದೇ, ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು ಅನ್ನೋ ಉದ್ದೇಶ ಇದೆ ಬಿಟ್ಟರೆ, ಆ ಸದುದ್ದೇಶ ಇದೆ ಬಿಟ್ಟರೆ ಬೇರೆ ಅದರಿಂದ ಇನ್ನೇನು ವಿಚಾರಗಳಿಲ್ಲ.